ಕುಂದಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಯೋಜಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ 5 ವರ್ಷಗಳ ಸಾಧನೆಯ ಒಳನೋಟ ಪ್ರಭುತ್ತರ ಗೋಷ್ಠಿಯು ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಿಶೇಷ ಉಪನ್ಯಾಸವನ್ನ ನೀಡಿದ್ರು. ಇದೇ ವೇಳೆ ಮಾತನಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಾಂಗ್ರೆಸ್ 60 ವರ್ಷ ಮಾಡಿದ ಸಾಧನೆಯನ್ನ ನರೇಂದ್ರ ಮೋದಿ ಅವರು 5 ವರ್ಷದಲ್ಲಿ ಮಾಡಿದ್ದಾರೆ. ತಮ್ಮ ಆಡಳಿತದ 5 ವರ್ಷಗಳಲ್ಲಿ ಒಂದು ದಿನವೂ ವಿಶ್ರಾಂತಿ ಪಡೆದುಕೊಳ್ಳದೆ ಹಗಲಿರುಳು ದೇಶಕ್ಕಾಗಿ ಮಡಿದು ತನ್ನನ್ನು ತಾನು ಸಮರ್ಪಿಸಿಕೊಂಡ ಪ್ರಧಾನಿ ಮೋದಿ ಅವರು ಈ ದೇಶವನ್ನ ಮತ್ತೆ ನಡೆಸಬೇಕು. ಖಂಡಿತವಾಗಿಯೂ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುತ್ತಾರೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. 5 ವರ್ಷದಲ್ಲಿ ಒಂದು ತಾಸು ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಹಗಲಿರುಳು ದೇಶಕ್ಕೆ ಕೆಲಸ ಮಾಡಿರುವ ಪ್ರಧಾನಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಬಹುದು. ಒಂದು ದಿನ ರಜೆ ತೆಗೆದುಕೊಂಡಿಲ್ಲ, ಒಂದು ದಿನ ಅನಾರೋಗ್ಯ ವಿಶ್ರಾಂತಿ ಅಂತ ಇಲ್ಲ, ದೇಶಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಈ ದೇಶವನ್ನ ಜಗತ್ತಿನಲ್ಲಿ ಆ ಭಾರತ ಗುರುವಿನ ಸ್ಥಾನದಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿರು. ಹಾಗಾಗಿ ದೇಶಕ್ಕೆ ದೇಶದ ನಾಯಕತ್ವದ ಪ್ರಶ್ನೆ. ಭಾರತದ ನಾಯಕತ್ವವನ್ನ ಇನ್ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಭಾರತದ ನಾಯಕತ್ವವನ್ನ ಭಾರತದ ಬಗ್ಗೆ ಬದ್ಧತೆ, ಭಾರತದ ಬಗ್ಗೆ ಆದ್ಯತೆ, ಭಾರತದ ಸಂಸ್ಕೃತಿಯ ಬಗ್ಗೆ, ಭಾರತದ ಪ್ರತಿಯೊಬ್ಬ ವ್ಯಕ್ತಿಗಳ ಬಗ್ಗೆ ಜವಾಬ್ದಾರಿ ಕಾಳಜಿ ಇರುವಂತ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಪ್ರಧಾನಿ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ಕೊಡಬೇಕಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಗೆ ವಿವಾದಗಳನ್ನ ಸೃಷ್ಟಿಸೋದೇ ಕೆಲಸವಾಗಿ ಬಿಟ್ಟಿದೆ. ಕರಾವಳಿ ಜಿಲ್ಲೆಯವರು ಬಿಜೆಪಿಗೆ ಮತ ಹಾಕುವವರು ಎಂದು ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ರು. ಇಂತಹ ವಿವಾದದ ಹೇಳಿಕೆಗಳನ್ನ ಸೃಷ್ಟಿಸಿ ನಮ್ಮ ನಮ್ಮ ಮನಸ್ಸುಗಳನ್ನ ಒಡೆದು ಸ್ವಾರ್ಥ ಸಾಧನೆ ಮಾಡಿಕೊಳ್ತಾ ಇರೋ ರಾಜಕಾರಣವನ್ನ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಾಡ್ತಾ ಇರೋದು ನಾವೆಲ್ಲರೂ ಗಮನಿಸಿದ್ದೇವೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ರು. ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮ ನೀವು ಬಿಜೆಪಿಗೆ ಮತ ಹಾಕುವವರು ಅಂತ ನಮ್ಮ ಉಡುಪಿ ಜಿಲ್ಲೆಯ ಬಗ್ಗೆ ಮಾತನಾಡಿರೋದು ನೋಡಿದೀವಿ. ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ, ಕರಾವಳಿ ಜಿಲ್ಲೆಗಳ ಬಗ್ಗೆ ಅವ್ರು ಬಿಜೆಪಿ ಮತ ಹಾಕುವವರು ಅಂತ ಅದನ್ನು ಒಡೆಯೋದು. ನಮ್ಮ ವಿವಾದಗಳನ್ನ ಸೃಷ್ಟಿಸಿ ನಮ್ಮ ಮನಸ್ಸುಗಳನ್ನು ಒಡೆದು ಸ್ವಾರ್ಥ ಸಾಧನೆ ಮಾಡ್ಕೊಳ್ತಿರುವಂತ ರಾಜಕಾರಣವನ್ನ ಕಾಂಗ್ರೆಸ್ಸಿನ ಸಂಸ್ಕಾರ ಇರುವಂತ ಒಂದು ಪಕ್ಷ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಾಡ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಎಂದೂ ಹಾಗೆ ಮಾಡಿಲ್ಲ, ಮಾಡೋದಿಲ್ಲ.